ಒಂದು ನಲವತ್ತು ವರ್ಷ ಹಿಂದಿನ ಕತೆ ಪರ್ವ ಅನ್ನುವಂತಹ ಒಂದು ಕಾದಂಬರಿ ಭೈರಪ್ಪನವರು ಬರೆದಿರುವಂಥದ್ದು ಕನ್ನಡದಲ್ಲಿ ಬಿಡುಗಡೆ ಆಯಿತು ಎಷ್ಟೊಂದು ಸಂಚಲನವನ್ನು ಸೃಷ್ಟಿ ಮಾಡ್ತು ಅಂತ ಹೇಳಿದರೆ ಆ ಸಂಚಲನ ಪರಭಾಷೆಗಳಿಗೂ ಹಬ್ಬಿ ಅಲ್ಲೂ ಅನುವಾದಗೊಂಡು ಅಲ್ಲಿಯ ಜನರು ಅದನ್ನು ಮೆಚ್ಚುಗೆ ಒಳಪಡಿಸಿ ಇಡೀ ಭಾರತಾದ್ಯಂತ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗೋ ರೀತಿ ಆಯಿತು ಏನೂ ಮಾಡಲಿಲ್ಲ ಭೈರಪ್ಪನವರು ಮಹಾಭಾರತವನ್ನು ಭೀಷ್ಮ ಕುಂತಿ ದ್ರೋಣ ಮುಂತಾದವರ ಪಾತ್ರಗಳ ಒಂದು ಪ್ರಜ್ಞಾ ಪ್ರವಾಹದ ಮೂಲಕ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದರು ಅದು ಬಹಳಷ್ಟು ಅವಾಸ್ತವ ರಮ್ಯತೆಗಳನ್ನು ಬಿಟ್ಟು ವಾಸ್ತವದ ಜಾಡಿನಲ್ಲಿ ಮಹಾಭಾರತವನ್ನು ಹುಡುಕಿದ ಪ್ರಯತ್ನದಂತೆ ಕಾಣಿಸ್ತಾ ಇತ್ತು ಇದು ಇಡೀ ಒಂದು ಸಾಹಿತ್ಯ ಲೋಕದಲ್ಲಿ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಬಹುಶಃ ಒಂದು ತಿರುಗು ಒಂದು ತಿರುವು ಅಂತೇಳಿ ಹೇಳ್ಬೋದು ಯಾಕಂತ ಹೇಳಿದರೆ ಇಲ್ಲಿ ಅಲ್ಲಿ ತನಕ ವಾಸ್ತವತೆ ಅವಾಸ್ತವತೆ ಕಾವ್ಯಾತ್ಮಕತೆ ಆಮೇಲೆ ರಿಯಾಲಿಟಿ ಇವುಗಳ ಮಧ್ಯೆ ದೊಡ್ಡ ದೊಡ್ಡ ದ್ವಂದ್ವ ಇತ್ತು ಇವರು ಯಾವ ಅವಾಸ್ತವ ರಮ್ಯತೆಗಳಿಂದಲೇ ಕೂಡಿದೆ ಅಂತ ಹೇಳುವ ಮಹಾಭಾರತ ಏನಿದೆ ಅದನ್ನು ವಾಸ್ತವ ಜಾಡಿನಲ್ಲೂ ಕಟ್ಟಿಕೊಡ್ಬೋದು ಆಧುನಿಕ ಕಾದಂಬರಿ ತಂತ್ರಕ್ಕೂ ಅದನ್ನು ಒಳಪಡಿಸ್ಬೋದು ಈಗಲೂ ಕೂಡ ಮಹಾಭಾರತ ಕಾವ್ಯಾತ್ಮಕವಾಗಿ ಪ್ರಸ್ತುತ ಹೇಳಿ ತೋರಿಸ್ಕೊಟ್ರು ಈಗ ನಲವತ್ತು ವರ್ಷ ಕಳೀತು ಅದೇ ವ್ಯಕ್ತಿ ರಾಮಾಯಣವನ್ನು ಹಿಡಿದುಕೊಂಡು ಸೀತೆಯ ಕಣ್ಣಿನ ಕಿಟಕಿಯಿಂದ ಇಡೀ ರಾಮಾಯಣವನ್ನು ನೋಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಎರಡು ಸಾವಿರದ ಹದಿನೇಳರ ಜನವರಿಯಲ್ಲಿ ಬಂದಂಥ ಉತ್ತರಕಾಂಡ ಕಾದಂಬರಿ ಉತ್ತರಕಾಂಡ ಕಾದಂಬರಿ ಇಡೀ ಕಾದಂಬರಿಯಲ್ಲಿ ಎಲ್ಲೂ ಕೂಡ ಬೇರೆ ಯಾರ ಮಾತೂ ಇಲ್ಲ ಸೀತೆಯ ಪ್ರಜ್ಞಾ ಪ್ರವಾಹ ಆಕೆಯ ನೆನಪು ಹಾಗೂ ಹೊಳಹುಗಳು ಇವೆ ಇಡೀ ಕಾದಂಬರಿಯಲ್ಲಿ ತುಂಬಿದೆ ಅಪವಾದವೆಂಬಂತೆ ಸೀತೆಯ ಮರಣ ನಂತರ ಒಂದು ಎರಡು ಪುಟಗಳಷ್ಟು ತಾರಕೇಶ್ವರ ಉಪಾಧ್ಯಾಯರು ಅನ್ನುವರ ಒಂದು ನಿರೂಪಣೆ ಇದೆ ಹೀಗೆ ಉತ್ತರಕಾಂಡ ಸೀತೆಯ ಒಂದು ಅವಳಿಗೆ ನಿರಪರಾಧಿನಿಯಾಗಿ ನೊಂದಂಥ ಸೀತೆಯ ಒಂದು ಮಾತು ಸೀತೆಯ ಒಂದು ಅಳಲು ಅವಳಿಗೆ ರಾಮಾಯಣ ಯಾವ ರೀತಿ ಕಾಣಿಸ್ತದೆ ಅವಳಿಗೆ ರಾವಣ ರಾಮರು ಲಕ್ಷ್ಮಣರು ಯಾವ ರೀತಿ ಕಾಣಿಸ್ತಾರೆ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಕಂಪ್ಲೀಟ್ ಸೃಜನಶೀಲ ಕೃತಿಯಾಗಿ ಈ ಉತ್ತರಕಾಂಡವನ್ನು ಭೈರಪ್ಪನವರು ಬರೆದಿದ್ದಾರೆ ಉತ್ತರಕಾಂಡವನ್ನು ಈ ಕೆಳಗಿನ ಕಾರಣಗಳಿಗೆ ಓದಬೇಕು ಎಲ್ಲ ಕಡೆ ವಾತ್ಸಲ್ಯದಿಂದ ಸೀತೆಯನ್ನು ಜನಕ ದಂಪತಿಗಳು ಸಾಕಿದ್ರು ಅಂತ ಹೇಳಿದ್ರೆ ಉತ್ತರಕಾಂಡದಲ್ಲಿ ವಿಶೇಷವಾಗಿ ಕಟ್ಟಿಕೊಡ್ತಾರೆ ಸೀತೆ ಭೂಮಿಯಲ್ಲಿ ಸಿಕ್ಕಂಥ ಮಗು ಅದನ್ನು ಜನಕ ದಂಪತಿಗಳು ಸ್ವೀಕರಿಸಿರು ತನ್ನ ಮಗಳು ಮೊದಲನೇ ಮಗಳು ಹೇಳಿ ಯಜ್ಞೇಶ್ವರನೇ ದಯಪಾಲಿಸಿದ ಮಗು ಹೇಳಿ ಯಾಕಂತ ಹೇಳಿದರೆ ಅವರೊಂದು ಯಜ್ಞಕ್ಕೆ ತಯಾರಿ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿದಂಥ ಮಗು ಅದು ಆದರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಒಂದನ್ನು ಗಮನಿಸ್ತಾರೆ ಭೈರಪ್ಪನವರು ಹೌದು ಹೆರದ ಹೊರದ ಜನಕ ಬೇಕಾದರೆ ಅವನು ತನ್ನ ಮೊದಲನೇ ಮಗಳು ಅಂತ ಹೇಳಿ ಸೀತೆ ಸೀತೆಯನ್ನು ಸ್ವೀಕರಿಸ್ಬೋದು ಆದರೆ ಜನಕನ ಹೆಂಡತಿ ಅದು ಹೇಗೆ ಸ್ವೀಕರಿಸಿ ಯಾಳು ಮೊಲೆ ಹಾಲನ್ನು ಊಡಿಸಿ ಆ ಮಗುವನ್ನು ಸಾಕಿರುವುದು ಹೌದಾ ಸಾಕಿಲ್ಲ ಅಂತ ಹೇಳಿ ಹೇಳುತ್ತೆ ಉತ್ತರಕಾಂಡ ಇಲ್ಲ ಸೀತೆಗೆ ಮೊಲೆ ಹಾಲನ್ನು ಉಣ್ಣು ಉಣ್ಣುವ ಭಾಗ್ಯವೇ ದೊರೆಯಲಿಲ್ಲ ಹೇಳಿ ಅವಳ ಮಾತುಗಳಲ್ಲೇ ಹೇಳುವ ಪ್ರಯತ್ನವನ್ನು ಉತ್ತರಾಕಾಂಡ ಮಾಡುತ್ತೆ ಅಂದರೆ ನನಗೆ ಯಾವುದೇ ರೀತಿಯ ಕುಂದುಕೊರತೆಗಳನ್ನು ಮಾಡಲಿಲ್ಲ ಅವರು ಆದರೂ ಕೂಡ ನನಗೆ ಮೊಲೆ ಹಾಲನ್ನು ಚೀಪ್ದಂತ ನನ್ನ ತಂಗಿ ಊರು ಮೇಲೆ ಚೀಪ್ತಾ ಇರಬೇಕಾದ್ರೆ ನಾ ಅದನ್ನು ನೋಡಿ ನನಗಿದ್ರ ಅನುಭವವೇ ಇಲ್ವಲ್ಲ ಅಂತ ಹೇಳುವಂಥ ಆ ಭಾವನೆಗಳು ನನಗೆ ಇವತ್ತು ನೆನಪಾಗ್ತವೆ ಅಂತ ಹೇಳಿ ಬಾಲ್ಯವನ್ನು ನೆನಪಿಸ್ಕೊಳ್ತಾಳೆ ಸೀತೆ ಇದರಲ್ಲಿ ಈ ವಿಶೇಷತೆಗಳಿಗೆ ಉತ್ತರ ಕಾಂಡವನ್ನು ಓದಬೇಕು ಇನ್ನು ರಾಮನ ಒಂದು ಆ ಸ್ಥಿತಪ್ರಜ್ಞತ್ವ ಇಲ್ಲಿ ತುಂಬ ಚೆನ್ನಾಗಿ ವ್ಯಕ್ತವಾಗಿದೆ ಆ ಈ ಹುಟ್ಟಿನ ಪ್ರಶ್ನೆ ಇಡೀ ರಾಮಾಯಣದಲ್ಲಿ ಮತ್ತೆ ಮತ್ತೆ ಬರುತ್ತೆ ಅದು ಮತ್ತೊಮ್ಮೆ ಎದ್ದು ನಿಲ್ಲುವಂಥದ್ದು ಶಿವಧನಸ್ಸನ್ನು ರಾಮ ಮುರಿದಿದ್ದಾನೆ ದಶರಥ ಈಗ ಇನ್ನೇನು ಮದುವೆ ಆಗಬೇಕು ರಾಮರಿಗೂ ಮತ್ತೆ ಸೀತೆಗೂ ಅಂತ ಹೇಳುವಾಗ ಸೀತೆಯ ಹುಟ್ಟಿನ ಪ್ರಶ್ನೆಯನ್ನು ಎತ್ತಿಬಿಡ್ತಾರೆ ಆವಾಗ ಸೀತೆ ತುಂಬ ನೊಂದ್ಕೊಳ್ಬಿಡ್ತಾಳೆ ಆದರೆ ರಾಮ ಹೇಳ್ತಾನೆ ತಂದೆಯೇ ನನ್ನ ಅವಳ ಪಾಣಿಗ್ರಹಣ ವಿಧಿ ಯಾವಾಗ ಶಿವಧನಸ್ಸು ಮುರಿಯಲ್ಪಟ್ಟಿದ್ದು ಅವಾಗಲೇ ಆಗ್ಬಿಟ್ಟಿದೆ ಸೀತೆಯನ್ನು ಅಯೋಧ್ಯೆ ಕರೆದುಕೊಂಡು ಹೋಗೋದು ಬೇಡ ಅಂತ ಹೇಳಿದರೆ ಬೇಡ ಇಲ್ಲೇ ಇರಲಿ ನಾನಂತೂ ಏಕಪತ್ನಿ ವ್ರತ ಇನ್ನೊಂದು ಮದುವೆಗೆ ನಾನು ಒಲ್ಲೆ ಅಂತ ಹೇಳುವಂಥ ಈ ದಿಟ್ಟ ಮಾತು ನಿಮ್ಮ ಆಶೀರ್ವಾದ ನನಗೆ ಯಾವತ್ತೂ ಇರಲಿ ನೀವು ಹೇಳಿದ್ದನ್ನು ನಾನು ಪಾಲಿಸ್ತೇನೆ ನೀವು ಹೇಳಿದ್ದನ್ನು ನಾನು ಮೀರಿ ನಡೆಯಲ್ಲ ಅಂತ ಹೇಳುವ ಆ ಕಮ್ಯುನಿಕೇಷನ್ನ ಒಂದು ಉತ್ತುಂಗತೆ ಈ ರೀತಿ ಕಟ್ಟಿ ಹಾಕಿಬಿಟ್ರೆ ದಶರಥ ಇನ್ನೇನು ಅವ್ನು ಏನು ಮಾಡಲಿಲ್ಲ ಮತ್ತು ಮದುವೆಗೆ ಒಪ್ಕೊಂಡ ಬಂದಮೇಲೆ ಸೀತೆಯನ್ನು ಚೆನ್ನಾಗೇ ನೋಡಿಕೊಂಡ ಆದರೆ ಸೀತೆಗೆ ಈ ರೀತಿಯ ಹುಟ್ಟಿನ ಪ್ರಶ್ನೆಯನ್ನು ಎತ್ತಿದಾಗ ರಾಮನನ್ನು ಕಳಿಸ್ಕೊಡುವಂಥ ರೀತಿ ಭೈರಪ್ಪನವ್ರದ್ದು ರಾಮನ ಆ ಸ್ಥಿತ ಪ್ರಜ್ಞತ್ವ ಆ ಒಂದು ಧರ್ಮ ಸೂಕ್ಷ್ಮವನ್ನು ಮಂಡಿಸುವ ಆ ಒಂದು ಸಂವಹನ ಕಲೆ ಅದು ಭೈರಪ್ಪನವರ ಉತ್ತರಕಾಂಡದ ವಿಶೇಷತೆ ಇನ್ನು ಲಕ್ಷ್ಮಣನ ಗಟ್ಟಿತನ ಇದೆಯಲ್ಲ ಅದು ಬಹುಶಃ ಎಲ್ಲೂ ಸಿಗಲಿಕ್ಕಿಲ್ಲ ರಾಮಾಯಣದ ಡಿರೈಬೆಟಿಸ್ಸು ಅಷ್ಟಿಷ್ಟಿಲ್ಲ ಆದರೆ ಇಲ್ಲಿರುವಂಥ ಲಕ್ಷ್ಮಣನ ಗಟ್ಟಿತನ ಅದೊಂದು ಅದ್ಭುತ ಅದು ಈ ರಾಮ ಏನು ಮಾಯಾಜಿಂಕೆಯ ಬೆನ್ನಟ್ಟಿ ಸೀತೆಯ ಆಕಾಂಕ್ಷೆಯಂತೆ ಕಾಡಿಗೆ ಹೋಗಿರ್ತಾನೆ ಸುಮಾರು ಹೊತ್ತಾದ ಮೇಲೆ ರಾಮ ಕೂಗಿದಂತೆ ಶಬ್ದ ಕೇಳಿಸಿದಾಗ ಸೀತೆ ತುಂಬ ಗಡಿಬಿಡಿಯಾಗಿ ನೀನು ಹೋಗು ಅಂತೇಳಿ ಹೇಳಿದಾಗ ಲಕ್ಷ್ಮಣ ಎಷ್ಟು ಒಂದು ಗಟ್ಟಿತನದಿಂದ ಹೇಳ್ತಾನೆ ಇಲ್ಲ ರಾಮನಿಗೆ ಆ ರೀತಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇದೇನೋ ರಾಕ್ಷಸರ ಮಾಯವೇ ಇರಬೇಕು ರಾಕ್ಷಸರಿಗೆ ಈ ಬೇರೆ ಬೇರೆ ಪ್ರಾಣಿಗಳು ಕೂಗುವ ರೀತಿಯೆಲ್ಲ ಕೂಗ್ಲಿಕ್ಕೆ ಅವ್ರು ಕಲ್ತಿರ್ತಾರೆ ಹಾಗಾಗಿ ಇದರಿಂದ ಇದನ್ನು ನಂಬುದು ಬೇಡ ರಾಮ ನನಗೆ ಇಲ್ಲಿ ನಿನ್ನನ್ನು ನೋಡ್ಕೊಳ್ಳಿಕ್ಕೆ ಹೇಳಿದ್ದಾನೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಸೀತೆಯೇ ಎಲ್ಲೋ ಒಂದು ಕಡೆ ಜಾರು ಬಿಡ್ತಾಳೆ ಉತ್ತರಾಖಂಡದಲ್ಲಿ ಸೀತೆ ಹೇಳ್ತಾಳೆ ನೀನು ನನ್ನನ್ನು ಅನುಭವಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ಯಾ ಅದಕ್ಕೆ ನೀನು ಇಲ್ಲಿ ಇದೆಯಾ ಒಂದ್ಸತಿ ರಾಮ ಸತ್ತೋಗ್ಬಿಟ್ರೆ ಸೀತೆ ನನಗೆ ಸಿಗ್ತಾಳೆ ಅಂತ ಹೇಳುವ ಕೆಟ್ಟ ಯೋಚನೆ ಅಂತ ಹೇಳಿ ಹೇಳಿದಾಗಲೂ ಕೂಡ ಹಲ್ಲು ಮುಡಿಯನ್ನು ಕಚ್ಚಿ ಒಂದೂ ಮಾತಾಡಿದ್ರೆ ಸುಮ್ಮನೆ ಬಿಡ್ತಾನೆ ಲಕ್ಷ್ಮಣ ಈ ಗಟ್ಟಿತನ ಬಹುಶಃ ಇನ್ನೊಮ್ಮೆ ವ್ಯಕ್ತವಾಗುವಂಥದ್ದು ಸೀತೆಯ ಅಗ್ನಿ ಪ್ರವೇಶದ ಹೊತ್ತಲ್ಲಿ ಅಗ್ನಿ ಪ್ರವೇಶನೇ ಆಗಲ್ಲ ಉತ್ತರಾಖಂಡದಲ್ಲಿ ಇದು ವಿಶೇಷತೆ ಆ ಲಕ್ಷ್ಮಣನ ಗಟ್ಟಿತನವನ್ನು ಕೊಟ್ಟಿ ಕಟ್ಟಿಕೊಡುವ ರೀತಿಯಲ್ಲಿ ಆಮೇಲೆ ಈ ಅಗ್ನಿ ಪ್ರವೇಶದಂಥ ವಾಸ್ತವ ರಮ್ಯತೆಗಳನ್ನು ಬಿಟ್ಟು ಅಲ್ಲಿ ತನಕ ಹೋಗಿದ್ದಾರೆ ಆದರೆ ಇದು ಸಾಧ್ಯ ಇಲ್ಲ ಅಗ್ನಿ ಕೈಯಲ್ಲಿ ಎತ್ತು ಬಂದು ಕೊಡುವಂಥದ್ದು ವಾಪಸ್ಸು ಇದು ಸಾಧ್ಯ ಇಲ್ಲ ವಾಸ್ತವ ಜಗತ್ತಿನಲ್ಲಿ ಸೊ ಆ ವಾಸ್ತವ ರಮ್ಯತೆಯನ್ನು ಬಿಟ್ಟು ಕಾದಂಬರಿಯ ಪರಿಪ್ರೇಕ್ಷೆಯಲ್ಲಿ ಕಟ್ಟಿಕೊಡುವ ರೀತಿ ಉತ್ತರಾಖಂಡದ್ದಲ್ಲದೆ ಮತ್ತೂ ಅಲ್ಲ ಇನ್ನು ಸೀತೆಯ ಮತ್ತು ಕೃಷಿಯ ಒಂದು ಸಂಬಂಧವನ್ನು ಬಹಳ ಚೆನ್ನಾಗಿ ಕಟ್ಟಿಕೊಡ್ತಾರೆ ಬಹುತೇಕ ಭೈರಪ್ಪನವರ ಒಂದು ಆ ಜೀವನದ ಅನುಭವಗಳೇ ಇಲ್ಲಿ ವ್ಯಕ್ತ ಆಗಿದೆಯೇನೋ ಅಂತ ಹೇಳಿ ಬಹಳಷ್ಟು ಬಾರಿ ಅನ್ಸೋದು ಈಗ ಸೀತೆಯಲ್ಲಿದ್ದಾಳೆ ಅಂತ ಹೇಳಿದ್ರೆ ಲವಕಶರ ಹುಟ್ಟಿದ ನಂತರ ವಾಲ್ಮೀಕಿ ಆಶ್ರಮದಲ್ಲಿ ರಾಮನಿಂದ ಪರಿತ್ಯಕ್ತಳಾಗಿ ಇದ್ದಾಳೆ ಈ ಹೊತ್ತು ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ ಇಲ್ಲ ಇದು ನೀನು ಧ್ಯಾನ ಆಧ್ಯಾತ್ಮದಲ್ಲಿ ತೊಡಗಿಸ್ಕೊ ಇನ್ನೂ ನೀನು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು ನಿನಗೆ ಇದರಲ್ಲಿ ಒಳ್ಳೆ ಪ್ರವೇಶ ಸಿಗುತ್ತೆ ಸಾಧನೆ ಮಾಡು ಅಂತ ಹೇಳಿದರೆ ಇವಳಿಗೆ ಅದು ಒಪ್ಪೋದಿಲ್ಲ ಒಂದೆರಡು ದಿವಸ ಮಾಡ್ತಾಳೆ ನಿದ್ದೆ ಬರುತ್ತೆ ಧ್ಯಾನ ಮಾಡೋಕೂತ್ಕರೇ ನಿದ್ದೆ ಬರುತ್ತೆ ಈ ರೀತಿ ಆಗುತ್ತೆ ಆದರೆ ಒಮ್ಮೆ ವಾಯುವಿಹಾರಕ್ಕೆ ವಿಹಾರಕ್ಕೆ ಅಂತ ಹೇಳಿ ಒಂದು ಬೆಟ್ಟದ ತಪ್ಪಲಿಗೆ ಹೋದಾಗ ಆ ಬೆಟ್ಟದ ತಪ್ಪಲು ಅವಳನ್ನು ತುಂಬ ಸೆಳೆದು ಬಿಡುತ್ತೆ ಬೈರಪ್ಪರು ಕಟ್ಟಿಕೊಡುವ ರೀತಿ ಇದು ತುಂಬ ಸೆಳೆದು ಬಿಟ್ಟು ಆ ಕ್ಷಣಕ್ಕೆ ಅನಿಸ್ಬಿಡುತ್ತಂತೆ ಇಲ್ಲ ನಾನು ಇಲ್ಲಿ ಒಂದು ಉಳ ಭೂಮಿ ಮಾಡಬೇಕು ಇಲ್ಲಿ ಉಳ್ಬೇಕು ನಾನು ಇಲ್ಲಿ ಉತ್ತು ಬಿತ್ತು ಇಲ್ಲಿ ಬರುವಂಥ ಬೆಳೆಯನ್ನು ನಾನು ಕೈ ತುಂಬ ಹಿಡಿದು ನಾನು ಅದನ್ನು ಅನುಭವಿಸಬೇಕು ನಾನು ಸಾಯುವುದಾದರೆ ಈ ನೇಗಿಲ್ನ ಗೆರೆಯಲ್ಲೇ ಸಾಯ್ಬೇಕು ಹೇಳಿ ನನ್ನ ಹುಟ್ಟಿನ ಎಲ್ಲ ನಾನು ಕೇಳಿದ್ದೀನಿ ನಾನು ಈ ರೀತಿ ಸಿಕ್ಕಿದೆ ನಾನು ಈ ರೀತಿಯೇ ಎಂಡ್ ಆಗಬೇಕು ಈ ರೀತಿಯ ಮುಕ್ತಾಯಗೊಳ್ಬೇಕು ಅಂತ ಹೇಳುವಂಥ ಆ ಒಂದು ಅದು ಎಲ್ಲರಿಗೂ ಅನಿಸುತ್ತೆ ನಮಗೆ ತುಂಬ ಭಾವನಾತ್ಮಕವಾದಂಥ ಸ್ಥಳಗಳಿವೆ ವಸ್ತುಗಳಿವೆ ಇದನ್ನು ಕಟ್ಟಿಕೊಡುವ ರೀತಿ ಬಹುತೇಕ ಉತ್ತರಕಾಂಡದಲ್ಲದೆ ರಾಮಾಯಣದ ಡಿರೈವೇಟಿವ್ಸಲ್ಲಿ ಎಲ್ಲೂ ಬರಲ್ಲ ಅಂತ ಹೇಳುವಂಥದ್ದು ಪ್ರಾಜ್ಞರ ಅಭಿಪ್ರಾಯ ಇನ್ನು ಬಹಳ ಪ್ರಮುಖವಾಗಿ ಇಲ್ಲಿ ಎಲ್ಲೂ ಕೂಡ ಏನು ಒಂದು ಸೀಮಿತ ದೃಷ್ಟಿಕೋನ ಇಲ್ಲ ವಾರ್ ಗಣೇಶ್ ಅಂತ ವಿದ್ವಾಂಸರೇ ಹೇಳೋ ಪ್ರಕಾರ ನೀವು ವಾಲ್ಮೀಕಿಯನ್ನೇ ರೀಡಿಂಗ್ ಬಿಟ್ವೀನ್ ಲೈನ್ಸ್ ಮಾಡಿದರೆ ಅಂತ ಹೇಳಿದರೆ ಇದೇ ಸಿಗುವಂಥದ್ದು ಈ ರೀತಿಯೇ ನೀವು ಕಟ್ಟಿಕೊಡ್ಲಿಕ್ಕೆ ಆಗುವಂಥದ್ದು ಇಷ್ಟು ಸಮರ್ಥವಾಗಿ ಬೇರೆ ಯಾರೂ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಮಾತುಗಳು ತುಂಬ ಒಂದು ವಿದ್ವಾಂಸರು ಅಂತ ಹೇಳಿಕೊಂಡವರನ್ನ ಬಂದಾಗ ನಮಗೆ ಇದರಲ್ಲಿ ಏನೋ ಇದೆ ಅಂತ ಹೇಳುವಂಥದ್ದು ಪಕ್ಕ ಆಗತ್ತೆ ಇನ್ನು ರಾಮನ ಒಂದು ನಿದ್ದೆಯ ಬಗ್ಗೆ ಹೇಳುವಂಥದ್ದು ರಾಮ ಮಲಗಿದ ಕೂಡಲೇ ನಿದ್ದೆ ಭರಿಸ್ಕೊಳ್ತಾನೆ ನಿದ್ದೆ ಬರುವುದಲ್ಲ ಅಂತ ಹೇಳುವಂಥದ್ದು ಆಮೇಲೆ ರಾಮ ಎಷ್ಟು ಒಂದು ತನ್ನ ಭಾವನೆಗಳನ್ನು ಹಿಡಿದಲ್ಲಿ ಇಟ್ಕೊಳ್ತಾನೆ ಅಂತ ಹೇಳಿದರೆ ವನವಾಸದಲ್ಲಿ ಎಲ್ಲೂ ಕೂಡ ಅಳೋಲ್ಲ ಒಂದು ಸಂದರ್ಭದಲ್ಲಿ ಮಾತ್ರ ಅಳುತ್ತಾನೆ ಅತ್ತೆಲ್ಲವನ್ನು ಸೀತೆಯೊಟ್ಟಿಗೆ ಹೇಳ್ಕೊಳ್ತಾನೆ ಅಂದರೆ ಎಷ್ಟೇ ಭಾವನಾತ್ಮಕ ಗಟ್ಟಿತನ ಇದ್ದರೂ ಕೂಡ ಯಾವುದೋ ದುರ್ಬಲ ಸಂದರ್ಭಗಳಲ್ಲಿ ಬಹುತೇಕ ನಮ್ಮ ಆ ಒಂದು ಗಟ್ಟಿತನ ಸಂಯಮ ಕಟ್ಟೆಯೊಡೆಯುತ್ತೆ ಅಂದರೆ ರಾಮನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಈ ರೀತಿ ಆದರ್ಶವನ್ನು ತನ್ನ ಜೀವನದ ಗುರಿ ಅಂತ ಹೇಳಿ ಇಟ್ಕೊಂಡು ಜೀವಿಸಿದರೆ ಯಾವ ರೀತಿ ಜೀವಿಸ್ಬೋದು ಹೇಳಿ ತೋರಿಸ್ಕೊಡ್ತಾರೆ ಈ ರೀತಿಯ ಒಂದು ವಿಶಿಷ್ಟತೆಗಳಿಂದಲೇ ಕೂಡಿರುವಂಥ ಉತ್ತರಕಾಂಡವನ್ನು ನಾವು ಓದುವ ಮೂಲಕ ಬಹುತೇಕ ವಾಲ್ಮೀಕಿ ರಾಮಾಯಣಕ್ಕೆ ಒಂದು ಪ್ರವೇಶ ಅದ್ಭುತವಾದಂಥ ಪ್ರವೇಶ ಸಿಕ್ಕಲಿಕ್ಕುಂಟು ಮತ್ತು ಅದರಲ್ಲಿರುವ ರಸವೇ ಬೇರೆ ಇದರಲ್ಲಿರುವ ರಸವೇ ಬೇರೆ ಇದೆಲ್ಲರೂ ಹೇಳುವಂಥದ್ದು ಇಲ್ಲೂ ರಸ ಇದೆ ಪ್ರಾರಂಭದ ಒಂದಷ್ಟು ಹಂತ ಹೇಗೆ ಶುರುವಾಗುತ್ತೆ ಅಂತ ಹೇಳಿದರೆ ಲವಕುಶರ ಆ ಆಟಾಟೋಪಗಳಿಂದ ಶುರುವಾಗತ್ತೆ ಅವರ ಆ ಬಾಲ್ಯದ ಒಂದು ತುಂಟತನ ಚೇಷ್ಟೆಗಳಿಂದ ಶುರುವಾಗುತ್ತೆ ಅದಾದ ನಂತರ ಹಾಗೆ ಸಾಕ್ತಾ ಹಿಮ್ಮುಖವಾಗಿ ಚಲಿಸ್ತಾ ಚಲಿಸ್ತಾ ಯುದ್ಧದ ವರ್ಣನೆಗಳು ಕೂಡ ಪರ್ವದಲ್ಲಿ ಬಂದಷ್ಟೇ ಸಮರ್ಥವಾಗಿ ಇಲ್ಲದ ಬೇಕಾಗಿರಲಿಲ್ಲ ಅಂದರೆ ಇಲ್ಲಿ ಸೀತೆಯ ಕಣ್ಣಲ್ಲಿ ಹೇಳುವಂಥದ್ದು ಸೀತೆಗೆ ಎಷ್ಟು ಕಾಣಿಸ್ತದ ಯುದ್ಧ ಅದನ್ನೆಲ್ಲ ಹೇಳುವಂಥದ್ದು ಅದು ಬಂದು ಬಂದಿರುವಂಥದ್ದು ಇನ್ನು ಇದು ಲಂಕೆಯನ್ನ ಸುಡುವ ಒಂದು ಕಲ್ಪನೆ ಆಗಿರ್ಬೋದು ಅಥವಾ ಈ ರಾಮ ಸೇತುವೆ ಕಟ್ಟುವ ಕಲ್ಪನೆ ಆಗಿರ್ಬೋದು ಇದೆಲ್ಲವನ್ನು ಭೈರಪ್ಪನವರು ಕಟ್ ಕೈ ಬಿಟ್ಬಿಟ್ಟಿದ್ದಾರೆ ಅಂದರೆ ಇದು ವಾಸ್ತವತೆಯ ಜಾಡಿನಲ್ಲಿ ಹೋಗಬೇಕಾದ ಕಾರಣದಿಂದ ಇವೆಲ್ಲವೂ ನನ್ನ ಒಂದು ಕಾದಂಬರಿಗೆ ಒಗ್ಗುವುದಿಲ್ಲ ಅಂತ ಹೇಳಿ ಅವ್ರು ಯೋಚಿಸಿದ್ರು ಏನೋ ಹೀಗೆ ಇದನ್ನು ಬಿಟ್ಟಿದ್ರೂ ಕೂಡ ಒಂದು ಅದ್ಭುತ ಕಾದಂಬರಿ ಆಗಿದ್ದು ಹೊರಹೊಮ್ಮಿದೆ ಅಂತ ಹೇಳುವಂಥದ್ದು ವಿಶೇಷ ಧನ್ಯವಾದ